ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ಇಡ್ಲಿಗೆ ಹಾಕಿದ್ದೆ. ಅವಿಶ್ ಬಂದ್ಬಿಟ್ಟ? ಅವಿಶ್ ಎಲ್ಲಿಗೆ ಬಂದ್ಬಿಟ್ಟ? ಅವಿಶ್ ಬಂದ್ಬಿಟ್ಟ ನಡೀದೆ. ಸೊ ಇಡ್ಲಿ ರುಬ್ಬೇಕು, ಸಾಂಬಾರ್ ಮಾಡಿಲ್ಲ, ಬರೀ ಚಪಾತಿ ತಿನ್ಕೊಂಡಿದ್ದಾನೆ. ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಕಾಫು ಇತ್ತು, ಹಂಗಾಗಿ ಒಂದು ರೈಸ್ ಸಾಂಬಾರ್ ಅಷ್ಟು ತಿಂತ ಇಲ್ಲ. ಹಂಗಾಗಿ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದೆ, ಮತ್ತೆ ಲಂಚ್ಗೆ ಬಾಕ್ಸ್ಗೆಲ್ಲ ಚಪಾತಿ ಪಲ್ಯ ಮಾಡಿಕೊಂಡೆ, ಹೀರೆಕಾಯಿ ಪಲ್ಯ ಚಪಾತಿ. ಸೊ ಹಾಗಾಗಿ ಸಾಂಬಾರ್ ಮಾಡಿಲ್ಲ ಇವತ್ತು. ಸೊ ಇವಾಗ ಸಾಂಬಾರ್ ಮಾಡಬೇಕು. ಸಾಂಬಾರ್ ಇಲ್ಲ, ಸಾರು ನೋಡೋಣ, ಸಾರು ಮಾಡ್ಬಿಡ್ತೀನಿ. ಸಾಂಬಾರ್ ಮಾಡಿದ್ರೆ ಸುಮ್ಮನೆ ಜಾಸ್ತಿ ಆಗುತ್ತೆ, ಒನ್ ಟೈಮ್ಗಲ್ವಾ. ಸೊ ಮಾಮೂಲಿ ಬೇಳೆ ಟೊಮೆಟೊ ಸಾಂಬಾರ್ ಸಾರು ಮಾಡ್ಬಿಡ್ತೀನಿ, ಮತ್ತೆ ಈ ಕಡೆ ಇಡ್ಲಿಗೆ ರುಬ್ಬಕ್ಕೆ ಹಾಕ್ತೀನಿ. ಬನ್ನಿ, ಹಂಗೆ ಮಾತಾಡ್ಕೊಂಬಿಟ್ಟು ಇಡ್ಲಿ ರುಬ್ಬಕ್ಕೆ ಹಾಕೋಣ. ಇಲ್ಲಿ ಮತ್ತೆ ರೆಡಿ ಮಾಡ್ಕೊಳ್ಳೋಣ. ಟಿವಿ ಸೌಂಡ್ ಟಿವಿ ಆಫ್ ಮಾಡ್ರು. ನೋಡಿ ಅಲ್ಲಿ ಗ್ರೈಂಡರ್ ಆಗ್ತಾ ಇದ್ರೆ ಕೂರ್ಸು ಅಂತ ಹೇಳ್ಬಿಟ್ಟು ಆಗ್ಲೇ ಬಟ್ಟೆ ಹಾಕ್ಬಿಟ್ಟಿದ್ದಾನೆ. ಬಸ್ಗಳಲ್ಲಿ ಆಗ್ತಾರಲ್ಲ ಸೀಟ್ಗೆ, ಬಟ್ಟೆ ಹಾಕೊಂಡ್ಬಿಟ್ಟಿದ್ದಾನೆ. ಯಾರಮ್ಮ ಅಲ್ಲಿ ಬಟ್ಟೆ ಹಾಕಿರೋದು? ಯಾರಲ್ಲ ಬಟ್ಟೆ ಹಾಕಿರೋದು? ಯಾಕಮ್ಮ ಈಗ ಬಸ್ಸಲ್ಲಿ ಸೀಟ್ಗೆ ಆತರ ಹಾಕ್ತಾರೆ ಗೊತ್ತಾ? ಬಸ್ಗಳಲ್ಲಿ ನಮ್ದೇ ಸೀಟು ಅಂತ ಹಾಕ್ತಾರೆ, ಹಂಗ ಹಾಕಿದ್ಯಾ? ಮುದ್ದು ಮಾರ, ನೀನೇ ಮುದ್ದು ಮಾರ. ಈ ಕಡೆ ಬೇಳೆ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಬೇಳೆ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದೆರಡು ವಿಸಿಲ್ ಕೂಗಿಸ್ಕೊತೀನಿ. ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಹೆಚ್ಚುವಾಗ ಕೈ ಕಟ್ಟಾಗ್ಬಿಡ್ತು. ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅಥವಾ ಖಾರದ ಏನಾದರೂ ಸೋಪ್ ಎತ್ಕೋಬೇಕು, ಅಲ್ಲೇ ಕುತ್ಕೊಂಡಿರೋ ಹಂಗೆ ಮಾಡೋದು. ಯಾವಾಗಲೂ ಎತ್ಕೊಂಡಿರ್ಬೇಕು, ಇವನ್ ಜೊತೆ ಇರಬೇಕು. ಕೆಲಸ ಏನು ಮಾಡಬಾರ್ದಲ್ಲ, ಯಾವಾಗಲೂ ಇವನ್ ಜೊತೆ ಹಿಂಗೆ ಎತ್ಕೊಂಡಿದ್ರೆ ಸುಮ್ಮನೆ ಇರ್ತದೆ, ಇಲ್ಲಾರೆ ಮುರತ್ತು ಒಳದು ಇಡೀ ಬಿಲ್ಡಿಂಗ್ ಆಗ ಕೇಳ್ಸಂ ಪಡ್ಕೊಂತಾನೆ ಅಂತ. ಯಾಕೆ ಬೈಬೇಕು? ಅವನೇನ್ ಮಾಡ್ದ ಪಾಪ, ಅವ್ನ ಪಡ್ಕೊ ಓದ್ಕೊಂತ ಇದ್ದಾನೆ, ಸುಮ್ ಸುಮ್ನೆ ಬೈದ್ ಬಿಡ್ತಾರೆ. ಇನ್ನೂ ಬೈಬೇಕು, ಚೆನ್ನಾಗಿ ಜಾಸ್ತಿ ಇವತ್ತು ಕುಕ್ಕರ್ದು, ಮತ್ತೆ ಈ ಕಡೆ ಗ್ರೈಂಡರ್ದು ಆಯ್ತು. ಸಾರು ಕೂಗ್ತಾ ಇದೆ, ಇಟ್ಟಿದ್ದೀನಿ. ಸೊ ರಾಗಿ ಉದ್ದಿನ ಬೇಳೆ, ಅದಕ್ಕೆ ಇವಾಗ ಇಡ್ಲಿ ರವೆನ ತಗೊಂಡ್ಬಿಟ್ಟು ಸ್ವಲ್ಪ ವಾಶ್ ಮಾಡಿಬಿಟ್ಟು ಇಡ್ಲಿ ರವೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಬೋಂಡಾಗಿ ಹೆಚ್ಕೊಂಡಿರೋದು ಈ ಕಡೆ ಸಾರಿಗೆ. ಇದು ಮಾಮೂಲಿ ಸಾರು, ಎಲ್ಲರಿಗೂ ಗೊತ್ತಿರುತ್ತೆ. ಎಣ್ಣೆ ಸಾಸು ಜೀರಿಗೆ Thank you.
ಸೊ ನೋಡಿ ಬಿಸಿ ಬಿಸಿ ಬೇಳೆ ಸಾರು ರೆಡಿ ಆಯಿತು. ಇವಾಗ ಈ ಕಡೆ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಬೋಂಡಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ, ಪುದೀನ, ಕಡಲೆ ಇಟ್ಟು ಆಮೇಲೆ ಸ್ವಲ್ಪ ಕಾದಿರೋ ಎಣ್ಣೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅಜ್ವಾಯಿನ್ನು, ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಬೋಂಡಾಗೆ ಕಲಿಸ್ಕೊಂಡ್ಬಿಟ್ಟು ನೋಡಿ ಎಣ್ಣೆಗೆ ಬೋಂಡ ಹಾಕ್ತಾ ಇದ್ದೀನಿ. ಬೇಳೆ ಸಾರು ಅಂತ ಹೇಳಿದ್ರೆ ಜೊತೆಗೆ ಇವಾಗ ಸೀಸನ್ ಹೆಂಗಿದೆ ಗೊತ್ತಲ್ವ, ಬೆಂಗಳೂರಲ್ಲಿ ಬಿಸಿ ಬಿಸಿದ ಬಜ್ಜಿ ಬೋಂಡ ಮಾಡ್ಕೊಡ್ತಾ ಇದ್ರೆ ತಿಂತಾ ಇರೋಣ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಮಾಡಿರಲಿಲ್ಲ, ಸುಮಾರು ದಿನ ಆಗಿತ್ತು. ಸೊ ಅದಕ್ಕೆ ಬರೀ ಬೇಳೆ ಸಾರ ಬೇಳೆ ಸಾರ ಅಂತ ಹೇಳಿದ್ರು, ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಬೋಂಡ ಇರಲಿ ಅಂತ ಹೇಳ್ಬಿಟ್ಟು ಬೋಂಡ ಮಾಡಿದೆ. ಬೋಂಡನೂ ಅಷ್ಟೇ ಸಕ್ಕ ಟೇಸ್ಟಿಯಾಗಿ ಬಂದಿತ್ತು ಬೇಳೆ ಸಾರು ಜೊತೆ ಬೋಂಡ, ಒಳ್ಳೆ ಕಾಂಬಿನೇಷನ್ನು, ಮಳೆ ಬೇರೆ ಚೆನ್ನಾಗಿ ಬರ್ತಾ ಇತ್ತು ಹೊರಗಡೆ. ಇವಾಗ ಸಂತೋಷ್ಗೆ ಮತ್ತು ಹರ್ಷಲ್ಗೆ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ, ಆ್ಯಸ್ ಯೂಶ್ವಲ್ ಅವರಿಬ್ಬರಿಗೂ ಹಾಕ್ಕೊಟ್ಬಿಟ್ಟು ಹವಿಷಕ್ಕೆ ತಿನ್ನಿಸ್ಬಿಟ್ಟು ನಾನಂತೂ ಆಮೇಲೆ ತಿನ್ನೋದು. ನೋಡಿ ಬಿಸಿ ಬಿಸಿ ಹೆಂಗಿದೆ ಅಂತ, ಟೇಸ್ಟಿಯಾಗಿ ಬಂದಿತ್ತು, ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಬಿಸಿ ಬಿಸಿ ಬೇಳೆ ಸಾರು, ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಬೋಂಡ. ಸೊ ಊಟ ಎಲ್ಲ ಆದಮೇಲೆ ನೋಡಿ ಗ್ರೈಂಡರು, ಮಿಕ್ಸಿ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಪಾತ್ರೆಗಳೆಲ್ಲ ಈ ಕಡೆ ಸ್ವಲ್ಪ ಇಟ್ಟಿದ್ದೀನಿ, ನೀರೆಲ್ಲ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಸ್ವಲ್ಪ ಪಾತ್ರೆ ಈ ಕಡೆ ತೊಳೆದು ಹಾಕಿದ್ದೀನಿ. ಸೊ ಪಾತ್ರೆಗಳಂತೂ ನಮ್ಮ ಮನೇಲಿ ಸುಮಾರು ಇದ್ದೇ ಇರುತ್ತೆ. ಆಮೇಲೆ ದೀಪ ತೆಗೆಯೋಣ ಅಂತ ಬಂದೆ, ಇನ್ನು ಒಂದು ಆನಲ್ಲಿ ಇತ್ತು, ಒಂದು ಆಫ್ ಆಗಿತ್ತು. ಆಮೇಲೆ ಮಳೆ ಬೇರೆ ಜೋರು ಬರ್ತಾ ಇತ್ತು. ನೋಡಿ ಬೆಂಗಳೂರಲ್ಲಿ ವೆದರ್ ಅಂತೂ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅಪ್ಪ ಮನೆಯಿಂದ ಹೊರಗೆ ಬರೋಕ್ಕೆ ಬೇಜಾರು, ಅಷ್ಟು ಇಡೀ ದಿನ ಮಳೆ ಬಂದಿದೆ. ಜೊತೆಗೆ ಬಟ್ಟೆಗಳಂತೂ ಒಣಗ್ತಾನೇ ಇಲ್ಲ, ಅದಂತೂ ಇದು ಬೇಜಾರಾಗೋಗ್ಬಿಟ್ಟಿದೆಯಪ್ಪ. ಸೊ ಈ ಥರ ಮಳೆ ಇಟ್ಕೊಂಡ್ಬಿಟ್ರೆ ಸಖತ್ ಬೇಜಾರಾಗುತ್ತೆ. ಅಟ್ಲೀಸ್ಟ್ ಒಂದಿನ ಆದರೂ ಬಿಸಿಲು ಬಂದರೆ ಮಿಡಲಲ್ಲಿ ಬಟ್ಟೆ ಹೆಂಗೋ ಒಣಗಾಕೋಬೋದು. ಇದು ಹಂಗೂ ಇಲ್ಲ, ಕಂಟಿನ್ಯೂಸಾಗಿ ಬರ್ತಾ ಇದೆ ಮಳೆ. ಫ್ರೆಂಡ್ಸ್ ನೋಡಿದ್ರಲ್ಲಪ್ಪ ಇಷ್ಟು ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ ದೇವ. ಇನ್ನೂ ಆ್ಯಕ್ಚುಲಿ ಅರ್ಷಲ್ಗೆ ಮೆಸೇಜೇ ಬಂದ್ಬಿಡ್ತು, ಸ್ಕೂಲಿಂದ ಮೆಸೇಜ್ ಮಾಡಿದ್ದಾರೆ ನಾಳೆ ಇನ್ನೂ ಜಾಸ್ತಿ ಮಳೆ ಇರುತ್ತೆ ಅಂತ ಹೇಳ್ಬಿಟ್ಟು ಫ್ರೈಡೇ ರಜಾ ಕೊಟ್ಟಿದ್ದಾರೆ. ನಾಳೆ ಅರ್ಷಲ್ಗೆ ರಜಾ, ಸಂತೋಷ್ಗೆ ಆಫೀಸ್ ಇದೆ, ಒಂದು ಸ್ವಲ್ಪ 7:30 ಇದ್ರೂ ನಡೆಯುತ್ತೆ. ಯಾಕೆಂತ ಹೇಳಿದ್ರೆ ಅವ್ರು 9:00 ಹಂಗೆ ಹೋಗ್ತಾರಲ್ವಾ. ಸೊ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಅಡುಗೆ ಮಾಡ್ಬೋದು. ಇಡ್ಲಿಗೆ ಹಾಕಿದ್ದೀನಿ, ಸೊ ಹಂಗಾಗಿ ತಿಂಡಿದು ಯೋಚನೆ ಇಲ್ಲ. ಇಡ್ಲಿ, ಚಟ್ನಿ, ಸೌತೆಕಾಯಿ ಸಾಂಬಾರು ಮಾಡ್ಬಿಡೋಣ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಬ್ರೇಕ್ಫಾಸ್ಟು ಇವಾಗಲೇ ಡಿಸೈಡ್ ಮಾಡಿಬಿಟ್ರೆ, ರೆಡಿಯಾಗಿದ್ಬಿಟ್ರೆ ಯೋಚನೆ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಪಟ 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 ಅಂತ ಮಾಡಿಬಿಡ್ಬೋದು, ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗ್, ಸಿಂಪಲ್ ಲಾಗು. ಈವ್ನಿಂಗ್ ರಿಟರ್ನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಲಾಗ್ ಮಾಡಿದ್ದಿದ್ದು. ಸೊ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.